ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವತ್ತು ನಾನು ಎರಡು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹ್ಯಾಪಿ ಕುಟುಂಬ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಸುಲಭವಾಗಿ ಕೇವಲ ನಾಲ್ಕೇ ನಾಲ್ಕು ಪದಾರ್ಥಗಳನ್ನು ಉಪಯೋಗಿಸಿ ಶೇಂಗಾ ಚಟ್ನಿ ಪುಡಿ ಮಾಡೋದು ಸುಲಭವಾಗಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹೆಸರೇ ಹೇಳುವಂತೆ ಇದಕ್ಕೆ 1 ಕೆಜಿ ಶೇಂಗಾನ ತಗೊಂಡಿದ್ದೀನಿ. ಅದರ ಜೊತೆಗೆ ಒಂದು 35-40 ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಗಿಜ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಮತ್ತು ರುಚಿಗೆ ಉಪ್ಪು. ಕೇವಲ 4 ಇಂಗ್ರೀಡಿಯೆಂಟ್ಸ್ ಸಾಕಿದಕ್ಕೆ. ಮೊದಲಿಗೆ ಶೇಂಗಾವನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿ ಹುರಿದುಕೊಳ್ಳಿ. ಈ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಸೀದು ಹೋಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ನಾನು ಇಲ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ ಇದರಲ್ಲೇ ಹುರಿದಿದ್ದೀನಿ. ನನಗೆ 30 ಮಿನಿಟ್ಸ್ ಬೇಕಾಗಿದೆ 1 ಕೆಜಿ ಶೇಂಗಾಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವೈಟ್ 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 ಶೇಂಗಾಗಳನ್ನು, ಅಂದರೆ ಅದು ಸೀಡ್ದು ಸಿಪ್ಪೆ ಹೊರಗೆ ಬಂದಿರುವಂಥದ್ದು. ಇದು ಸುಮಾರಾಗಿ ಮೋರ್ ದೆನ್ 90% ಸಿಡಿದಿದ್ದೆ. ನೀವು ಸ್ಟೋವನ್ನು ಆಫ್ ಮಾಡಿಕೊಳ್ಳಿ, ಮತ್ತು ಸಿಪ್ಪೆ ಎಲ್ಲ ಕೂಡ ಬಿಟ್ಟಿರಲ್ಲ, ನೀವು ಕೈಯಲ್ಲಿ ಉಜ್ಜಿ ತೆಗಿಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸುಮಾರಾಗಿ ಸಿಡಿದಿದೆ. ನಾನಿಲ್ಲಿ ಹುರಿದಾದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟಿದ್ದೀನಿ. 15-20 ಬೆಳ್ಳುಳ್ಳಿಯನ್ನು ಯಾವುದೇ ರೀತಿಯ ಆಯಿಲನ್ನು ಹಾಕದೆ ಹಾಗೆ ಗೋಲ್ಡನ್ ಕಲರ್ ಬರೋವರೆಗೆ ಹುರಿದುಕೊಳ್ಳಿ. ಶೇಂಗಾ ಸ್ವಲ್ಪ ವಾರ್ಮ್ ಇರುವಾಗಲೇ ಎರಡು ಕೈಯಿಂದ ಉಜ್ಜಿ, ಸೊ ಆಗ ಬೇಗ ಸಿಪ್ಪೆ ಬಿಟ್ಕೊಳ್ಳುತ್ತೆ, ಇಲ್ಲ ಕೂಲಾಗಿ ಬಿಟ್ಟರೆ ಅದು ಹಿಡಿದ್ಕೊಂಡ್ಬಿಡತ್ತೆ. ಮತ್ತು ಈ ರೀತಿ ಮೇಲೆ ಕೆಳಗೆ ಮಾಡೋದ್ರಿಂದ ಆ ಸಿಪ್ಪೆಗಳು ಸೈಡ್ ಬರುತ್ತೆ, ನೀವು ಆರಾಮಾಗಿ ತೆಗೆದು ಹಾಕ್ಬೋದು. ಸಿಪ್ಪೆ ತೆಗೆದಿರುವಂಥ ಶೇಂಗಾ ಇಲ್ಲೀಗ ರೆಡಿಯಾಗಿದೆ. ಮೊದಲು ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಶೇಂಗಾ ಬೀಜ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಿ ಪಲ್ಸಲ್ಲಿ ಪೌಡರ್ ಮಾಡಿ, ರೊಟೇಟ್ 1, 2, 3 ಮಾಡೋದಲ್ಲ, ಪಲ್ಸಲ್ಲಿ ಮಾಡಿ. ಇದೀಗ ಪೌಡರ್ ಆಗಿದೆ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ, ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಮತ್ತೊಂದು ಸಲ ಪಲ್ಸ್ ಕೊಟ್ಕೋತೀನಿ. ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇಲ್ಲಿ ಇದು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ಪ್ರತಿಯೊಂದು ಜಾರನ್ನು ರೆಡಿ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಯಾಕೆಂದರೆ ಒಂದು ಸ್ವಲ್ಪ ಉಪ್ಪು ಹೆಚ್ಚು, ಒಂದು ಸ್ವಲ್ಪ ಖಾರ ಹೆಚ್ಚು ಇರ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೇವಲ 15-20 ಬೆಳ್ಳುಳ್ಳಿ ಅಷ್ಟೇ ಹುರ್ಕೊಂಡಿದ್ದೀನಿ, ಮತ್ತು ಉಳಿದಿದ್ದು ಹಸಿ ಬೆಳ್ಳುಳ್ಳಿಯನ್ನೇ ಹಾಕಿ ಕಳಿಸ್ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಈಗ ಇಲ್ಲಿ ಇದು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ರೆಡಿ ಇದೆ. ಶೇಂಗಾ ಚಟ್ನಿ ಪುಡಿಗೆ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೋರ್ ದೆನ್ 10 ಸ್ಪೂನ್ ತಗೊಂಡಿದ್ದೀನಿ. ಸೊ ಇದು ನಿಮಗಿಷ್ಟ, ಇದು ಮೋರ್ ದೆನ್ ಎ ಮಂತ್ ಆರಾಮಾಗಿ ಚೆನ್ನಾಗಿರುತ್ತೆ ಹೊರಗಡೆನೆ, ಫ್ರಿಜ್ಜಿಂದ ಹೊರಗಡೆ. ಇಲ್ಲಿ ನಾನು ಬೆಂಡೆಕಾಯಿಯನ್ನು ಆಲ್ರೆಡಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಹಸಿ ಹಸಿಯಾಗಿರಬಾರ್ದು. ಇದನ್ನು ಈಗ ಕಟ್ ಮಾಡಿಕೊಡೋಣ. ಬೆಂಡೆಕಾಯಿಯ ತುದಿ ಮತ್ತು ಬುಡವನ್ನು ಕಟ್ ಮಾಡಿಕೊಂಡು ಅದನ್ನು 1.5 ಅಥವಾ 2 ಇಂಚಿನಷ್ಟು ಆಗುವಷ್ಟು ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಮತ್ತು ಅದನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿ, ಕೆಳಗಡೆ ಸ್ಲಿಟ್ ಆಗದೇ ಇರುವಂತೆ ನೋಡಿಕೊಳ್ಳಿ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ 6-8 ಸ್ಪೂನ್ ಆಗುವಷ್ಟು ಆಯಿಲು ಮತ್ತು ಗರಂ ಮಸಾಲವನ್ನು 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಾ ಪೌಡ್ರು 1 ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೋರಿಯಾಂಡ್ರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಹಳದಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1/2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾನೀಗ ಹುಳಿ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. 1/4 ಸ್ಪೂನ್ ಆಗುವಷ್ಟು ಹುಳಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಆಮ್ಚೂರ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಹುಳಿ ಪೌಡ್ರ್, ಇಲ್ಲ ಅಂದರೆ ಇದು ವಾಟೆ ಹುಳಿಯಿಂದ ಮಾಡಿರುವಂಥ ಪೌಡ್ರ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. 1/4 ಸ್ಪೂನ್ ಹಾಕಿದ್ದೀನಿ.
ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಯಾವುದೇ ರೀತಿ ಲಂಪ್ಸ್ ಆಗಬಾರ್ದು ಇದರಲ್ಲಿ. ಇದಕ್ಕೆ ಈಗ ನಾನು ಒಂದು 8-10 ಸ್ಪೂನ್ ಆಗುವಷ್ಟು ಶೇಂಗಾ ಚಟ್ನಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಇದನ್ನು ನಾನೇ ಮಾಡಿರೋದು, ನನ್ನದೇ ಓನ್ ರೆಸಿಪಿ. ತುಂಬ ಚೆನ್ನಾಗಾಗತ್ತೆ ಇದನ್ನು ಆ್ಯಡ್ ಮಾಡೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡಿ ಚಟ್ನಿ ಪೌಡ್ರ್ ರೆಸಿಪಿಯನ್ನು ಕೂಡ ಶೀಘ್ರದಲ್ಲೇ ಶೇರ್ ಮಾಡ್ತೀನಿ. ಚೆನ್ನಾಗೀಗ ಮಿಕ್ಸ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಯಾವುದೇ ಗಂಟಾಗಬಾರ್ದು, ಯಾಕೆಂದರೆ ಇದು ಪ್ರತಿಯೊಂದಕ್ಕೂ ಚೆನ್ನಾಗಿ ಕೋಟ್ ಆಗಬೇಕಾಗತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು, ತುಂಬ ತಿಕ್ ಕೂಡ ಆಗಬಾರ್ದು, ಆಗ ಚೆನ್ನಾಗಿ ಕೋಟ್ ಆಗಲ್ಲ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಿಂದಿಯನ್ನು ಆ್ಯಡ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಪ್ರತಿಯೊಂದು ಕೂಡ ಚೆನ್ನಾಗಿ ಆಯಿಲ್ ಮತ್ತು ಆ ಮಸಾಲ ಏನಿದೆಯೋ ಅದರ ಜೊತೆ ಕೋಟ್ ಆಗಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕೋಟ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಇಡ್ಲಿ ಪಾತ್ರೆಗೆ ನೀವು ಇಡ್ಲಿ ಮಾಡುವಾಗ ಎಷ್ಟು ನೀರನ್ನು ಹಾಕೋತೀರೋ ಹಾಗೆ ನೀರನ್ನು ಹಾಕ್ಕೊಳ್ಳಿ. ಮತ್ತು ಇಡ್ಲಿ ಮಾಡುವ ಪ್ಲೇಟ್ಗಳಲ್ಲಿ ನಾವು ಮಸಾಲನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿ ಪೀಸಸ್ಗಳನ್ನು ಹಾಕಿ, ತುಂಬ ಪೀಸಸ್ಸನ್ನು ಹಾಕಿ ಇದು ಮಾಡಬೇಡಿ. 3-4-5 ಆಗೋಷ್ಟು ಪೀಸಸ್ಸನ್ನು ಅಷ್ಟೇ ಹಾಕಿ. ಈಗ ಯಾವುದೇ ಆಯಿಲನ್ನು ಅಪ್ಲೈ ಮಾಡಿಕೊಳ್ಳೋದು ಬೇಕಾಗಿಲ್ಲ. ಈಗ ಇಲ್ಲಿ ನೀರನ್ನು ಹಾಕಿಕೊಂಡಿರುವಂತಹ ಇಡ್ಲಿ ಪಾತ್ರೆಗೆ ಬಿಂದಿಯನ್ನು ಹಾಕಿಟ್ಕೊಂಡಿರುವಂತಹ ಪ್ಲೇಟ್ಗಳನ್ನು ಇಡ್ತಾ ಇದ್ದೀನಿ. ಈಗ ಇದನ್ನು ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು 10 ನಿಮಿಷ ಇದನ್ನು ನಾವು ಬೇಯಿಸೋಣ, ಅಂದರೆ ಸ್ಟೀಮ್ ಆಗುತ್ತೆ ಇದು. ಈಗ ಇದು ಇಲ್ಲಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ನನ್ನ ಹ್ಯಾಪಿ ಕುಟುಂಬ ವ್ಲಾಗ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರ ಪಕ್ಕದಲ್ಲೇ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ. ಇಲ್ಲಿ ಒಂದು ಲೈಕ್ ಬಟನ್ ಇದೆ, ನಿಮಗೆ ಇಷ್ಟ ಆದಲ್ಲಿ ಲೈಕನ್ನು ಪ್ರೆಸ್ ಮಾಡಿ. ಶೇರ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ಎಲ್ಲ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಲಿಂಕ್ಗಳು ಬರುತ್ತೆ, ಅಲ್ಲಿ ನೀವು ಶೇರ್ ಮಾಡ್ಬೋದು. ಇಲ್ಲ ಅಂದರೆ ಇದರದ್ದು ಲಿಂಕ್ ಬರುತ್ತೆ, ಇದನ್ನು ಕಾಪಿ ಮಾಡಿ ಕೂಡ ಎಲ್ಲರ ಜೊತೆ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.